ನಮ್ಮ ಬಗ್ಗೆ ಹೆಚ್ಚು ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅವರು ನಮ್ಮ ಬಗ್ಗೆ ಕನ್ನಡದಲ್ಲಿ ಈಗ ಜ್ಞಾನ ಕಸ್ತೂರಿ ಬರೆಯೋಕ್ಕೆ ಅವಕಾಶಗಳು ಎಲ್ಲ ಆಯ್ತು. ಇವತ್ತು ಇವತ್ತು ನಾನೇ ಬಸ್ ಸಾಹಿತ್ಯದ ಒಂದು ಆಳ ವಿಸ್ತಾರ ಹೆಚ್ಚುಗಳ ಮಚ್ಕೊಳಕ್ಕೆ ಹೋಗೋದಕ್ಕೆ ಕಾರಣ ಇಬ್ಬರು ಇರ್ತಾರಲ್ಲ. ಹಾಗಾಗಿ ಸತ್ಯನಾರಾಯಣವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನೊಂದು ನಾನು ಹೇಳಬೇಕು ಅಂದರೆ ಪ್ರತಿ ಲಾಸ್ಟ್ ಇಯರ್ ನಾನು ಗುಜರಾತ್ ಹೋಗಿದ್ದೆ, ಈಗ 2ನೇ ತಾರೀಕು ಗುಜರಾತ್ ಹೋಗ್ತೀನಿ. ಯಾರಿಗೆ ಕೇಳೋ ಕುವೆಂಪು ಹೆಸರು ಗುಜರಾತಲ್ಲಿ ಗೊತ್ತಿಲ್ಲ ಸಾಹಿತ್ಯ ವ್ಯಕ್ತಿಗಳಿಗೆ. ಗುಜರಾತಲ್ಲೂ ಕೂಡ ಕುವೆಂಪು ಅವ್ರ ಜೊತೆ ಗುಜರಾತಿಗೆ ಮತ್ತು ಕುವೆಂಪು ಅವ್ರಿಗೆ ಮೊದಲೇ ಸತಿ ಬರುತ್ತೆ, ಯಾಕಂದರೆ ಅದು ಗುಜರಾತ್ ಅವರೇ ಸೆಟಪ್ ಮಾಡಿರುವಂಥ ಒಂದು ದತ್ತಿ ಇರೋದು ಜ್ಞಾನಪೀಠ ಗುಜರಾತಿಗೆ ಕೊಡಬೇಕು ಅಂತ ಕೊಟ್ಟರು. ಆಮೇಲೆ ಈ ರಾಮಾಯಣ ದರ್ಶನ ಅವ್ರಿಗೆ ಅದು ತುಂಬ ಸೆಲೆಕ್ಟ್ ಆಗಿ ಕೊಡಲೇಬೇಕಾಗ್ತದೆ. ಪ್ರತಿಯೊಬ್ಬ ಲಿಟ್ರೇಚರ್ ಸ್ಟೂಡೆಂಟ್ಸು ಗುಜರಾತಲ್ಲಿ ಕುವೆಂಪು ಅವರ ಹೆಸರು ಆ ಗುಜರಾತವ್ರಿಗೂ ರೀಚ್ ಆಗಿದೆ. ಎಲ್ಲ ಬಂದಿದ್ದೀರಾ, ಭಾಳ ಸಂತೋಷ. ತಮ್ಮ ಸತ್ಯನಾರಾಯಣ ಅವರು ವೋಟ್ ಆಫ್ ಥ್ಯಾಂಕ್ಸ್ ಹೇಳಿ ಕುವೆಂಪು ಒಂದು ಕಾರ್ಯಕ್ರಮಕ್ಕೆ ಪುರಸ್ಕಾರ. ವೋಟ್ ಆಫ್ ಥ್ಯಾಂಕ್ಸ್ ಹೇಳೋದಕ್ಕಿಂತ ಮುಂಚೆ ಎರಡು ಅಂಶಗಳನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸಾಂದರ್ಭಿಕವಾಗಿ ಹೇಳಬೇಕು ಅಂತ ನಮ್ಗೆ ಅನಿಸಿದೆ. ನನ್ನ ಭಾಳ ಅದ್ಭುತವಾದ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡೋದ್ರಲ್ಲಿ ಪ್ರೇಮ್ ಕುಮಾರ್ ಅವರು ಸುಧಾರಿಸರು. ಅವ್ರ ತಂದೆಯವ್ರ ನೆನಪಿನಲ್ಲಿ ಅವರು ಭಾಳ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಿದ್ರು ಪ್ರತಿ ವರ್ಷ. ಇವತ್ತು ಸಣ್ಣ ಪ್ರಮಾಣದಲ್ಲಿ ಹಮ್ಮಿಕೊಂಡಿದಾರಲ್ಲ ಏನೋ ಅಂತಂದ್ಬಿಟ್ಟು, ಯಾಕಂದ್ರೆ ನಾವು ತುಂಬ ರೀಚ್ ಅಂತ ಹೇಳ್ತೀವಲ್ಲ ನಾವು ತಲುಪುವಂಥದ್ದು, ಅದು ತುಂಬ ವಿಸ್ತಾರ ಆಯಿತು. ಚಿಕ್ಕದಾಗ್ತಾ ಇದೆಯಾ ಹೇಗೆ ಅಂತ ಅನ್ನಿಸ್ತು ನನಗೆ, ಇರಲಿ ಅದು ಬೇರೆ ವಿಚಾರ. ಸಂಖ್ಯೆ ಮುಖ್ಯ ಆಗೋದಿಲ್ಲ ಇಲ್ಲಿ ನಮಗೆ, ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಇವತ್ತು ಸಂಘಟನೆ ಮಾಡಿದ್ದಾರೆ. ಅದಕ್ಕಾಗಿ ನಾನು ವೈಯಕ್ತಿಕ ಅವ್ರಿಗೆ ಮೊದಲು ಧನ್ಯವಾದಗಳನ್ನ ಹೇಳ್ತೇನೆ. ಇನ್ನು ಕುವೆಂಪು ಅವರ ಜನ್ಮದಿನಾಚರಣೆ ನಿನ್ನೆ ತಾನೇ ನಾವು ಆಚರಣೆ ಮಾಡಿದ್ದೇವೆ. ಇವತ್ತಿನ ಅತಿಥಿಗಳಾದಂಥ ದಾಸೇಗೌಡರು ಹೇಳ್ತಾ ಇದ್ರು ಈ ಗೂಗಲ್ ಡೂಡಲ್ ಇದೆಯಲ್ಲ ಅದರ ಮೂಲಕ ಇವತ್ತು ಯುವಕರು ಕುವೆಂಪು ಅವ್ರನ್ನ ಗುರುತಿಸುವಂತಹ ದುರಂತ ಬಂದಿದೆ ಅಂತನ್ನೋದು ನಾನು ಅರ್ಥ ಮಾಡ್ಕೊಳ್ತೀನಿ ಅದೇನು ಅಂತ. ಯಾಕಂದ್ರೆ ನಾನು ಒಬ್ಬ ತಂತ್ರಜ್ಞಾನಿ ಕೂಡ ಕನ್ನಡದ ತಂತ್ರಜ್ಞಾನದ ವಿಚಾರದಲ್ಲಿ ಇರೋದ್ರಿಂದ ಅರ್ಥ ಆಗುತ್ತೆ ನಿಜ. ಇವತ್ತು ಏನಾಗಿದೆ, ಮಾಧ್ಯಮಗಳು ಬೆಳವಣಿಗೆ ಆಗೋಗಿದೆ, ಕವಿಗಳು ಇವತ್ತಿನ್ನೂ ಪುಸ್ತಕದಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದೊಂದು ದುರಂತ. ನಾವು ಕವಿಗಳನ್ನು ಸಾಹಿತ್ಯವನ್ನು ಇವತ್ತು ಬೇರೆ ಬೇರೆ ಮಾಧ್ಯಮಗಳಿಗೆ ಅಳವಡಿಸ್ಕೊಳ್ಳುವಂಥ ಒಂದು ಸವಾಲನ್ನು ಎದುರಿಸ್ತಾ ಇದ್ದೀವಿ. ಈ ಸವಾಲನ್ನು ಯಾರು ತಗೊಳ್ಬೇಕು, ನಮ್ಮಂಥ ತಂತ್ರಜ್ಞಾನಿಗಳು ತಗೊಳ್ಬೇಕು. ಇವಾಗ ಕೇಳಿದ್ರು ತಿಮ್ಮಯ್ಯನವ್ರು ಕೇಳಿದ್ರು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರು, ಅವರು ಕುವೆಂಪು ಅವ್ರ ಬಗ್ಗೆ ಒಂದು ಒಳ್ಳೆ ವೆಬ್ಸೈಟ್ ಇದೆಯೇ ಅಂತ. kuwempu.com ಅಂತ ಒಂದಿದೆ, ನಿಮ್ಮ ಮೊಬೈಲ್ ತೆಗೆದು ನೀವು ಈಗ ಹಾಕಿ ನೋಡಿ. ಈ ವೆಬ್ಸೈಟು ಸುಮಾರು ಯಾವಾಗ ಶುರುವಾಗಿಂದ ಏನಿತ್ತು ಅಷ್ಟೇ ಹಾಕಿದ್ದಾರೆ, ಅದರಲ್ಲಿ ಏನು ವಿಶೇಷತೆಗಳಿಲ್ಲ. ಎಂಥ ಅದ್ಭುತವಾದ ಸಾಹಿತ್ಯದ ವಿಚಾರಗಳಿದೆ, ಅದೆಲ್ಲವನ್ನು ಕೂಡ ಅದರ ಪರಿಚಯಾತ್ಮಕವಾಗಿ ಅದರಲ್ಲಿ ಅಳವಡಿಸಿದ್ರೆ ಸಾಕಿತ್ತು. ಇಲ್ಲ, ಅದರಲ್ಲಿ ದುರಂತ. ಯಾಕೆಂತಂದ್ರೆ ನಾವು ಮಾಧ್ಯಮಗಳ ಯಾಕೆ ಹೇಳ್ತೀನಿ ಅಂತಂದ್ರೆ, ಇವ್ರು ಹೇಳಿದ್ರಲ್ಲ ಕೃಷ್ಣೇಗೌಡರು ಅದೇ ಹೇಳ್ತಾ ಇದ್ರು, ನೀವು ಏನೋ ಕೊಡೋದ್ ಬೇಡ, ನಿಮ್ಮ ಮನೆಯಲ್ಲಿ ಕರೆದು ನಮ್ಗೊಂದು ಚಾಪೆ ಹಾಕಿ ನೀರು ಕೊಡಿ ಸಾಕು ಹೇಳ್ತೀವಿ ಅಂತ. ನಿಜ. ಆದ್ರೆ ಇವತ್ತು ಈ ಚಾಪೆ ಹಾಕಿ ನೀರು ಕೊಡೋಂತಹ ಇದು ಆಸಕ್ತಿ ಈಗಿನ ಜನರೇಷನ್ ಅಲ್ಲಿ ಬೆಳೆಸಬೇಕು ಅಂತಂದ್ರೆ ಮೊದಲು ಅವ್ರಿಗೆ ಸ್ಯಾಂಪಲ್ ಕೊಡ್ಬೇಕು, ನಾವು ಅವ್ರ ಮಾಧ್ಯಮದಲ್ಲೇ ಕೊಡಬೇಕು. ಹಾಗಾಗಿ ಈ ವಾಟ್ಸಪ್ ಗ್ರೂಪ್ನಲ್ಲಿ ಮಾಡಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕಥೆಗಳನ್ನ ನಾವು ಆ ಗ್ರೂಪ್ನಲ್ಲಿ ಒಂದು ರಿಕ್ವೆಸ್ಟ್ ಗ್ರೂಪ್ ಅಡ್ಮಿನ್ ಹಾಕಿರೋ ಒಂದು ರಿಕ್ವೆಸ್ಟ್, ದಿನಕ್ಕೆ ನೀವು ಕುವೆಂಪು ಅವರನ್ನ ಓದೋದಕ್ಕೆ ಒಂದು 10 ನಿಮಿಷ ಬಿಡು ಮಾಡ್ಕೊಳ್ಳಿ, ದಿನಕ್ಕೊಂದು ಕಥೆ ಅಂತಂದ್ಬಿಟ್ಟು ನೀವು ವಾಟ್ಸಪ್ನಲ್ಲಿ ಬರ್ತಾ ಬನ್ನಿ. ಆ ಟೇಸ್ಟ್ ಅವ್ರಿಗೆ ಬರುತ್ತೆ, ಅವಾಗ ಚಾಪೆ ಹಾಕಿ ನೀರೆಲ್ಲ ನಿಮಗೆ ಆಯ್ತಾ ಎಲ್ಲವನ್ನೂ ವ್ಯವಸ್ಥೆ ಮಾಡಿ ಕರೆಯುವಂತಹ ಒಂದು ಸಮುದಾಯ ಹುಟ್ಕೊಳ್ಳುತ್ತೆ ಅಂತ ನಾನು ಅದ್ರ ಭಾವಿಸ್ತಾ ಇದ್ದೀನಿ. ಯಾಕೆಂದ್ರೆ ವಿ ಹ್ಯಾವ್ ಟು ಬ್ರಿಡ್ಜ್ ದಟ್, ಈಗ ಟೆಕ್ನಾಲಜಿ ಬಿಟ್ಟು ನಾವು ಅಲ್ಲೇ ಉಳಿಯೋಕೆ ಸಾಧ್ಯ ಆಗೋದಿಲ್ಲ. ಇದು ಒಂದು ಅಂಶ, ಮೊದಲನೇ ಅಂಶ ನಾನು ಹೇಳಬೇಕು ಅಂತ ಇದ್ದದ್ದು. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ ನಾನೊಬ್ಬ ಟೆಕ್ನೋಕ್ರೇಟ್ ಆಗಿರೋದ್ರಿಂದ ಈ ರೀತಿ ಮಾಧ್ಯಮವನ್ನು ಬದಲಾವಣೆ ಮಾಡಿಕೊಂಡ್ರು ಕೂಡ ಕುವೆಂಪು ಅಲ್ಲಿ ಜೀವಂತವಾಗಿ ಉಳಿತಾರೆ. ಮತ್ತು ಎಷ್ಟೋ ಸಾಹಿತ್ಯ ಇದೆ ಅಲ್ಲಿ, ಎಲ್ಲ ತೆಗೆದು ಒಂದು ಕಡೆ ತೆಗೆದು ಒಂದು ಕಡೆ ಸಿಸ್ಟಮೆಟಿಕ್ ಆಗಿ ಕೊಡೋವಂಥ ಕೆಲಸ ಆಗಬೇಕು. ಯೂನಿವರ್ಸಿಟಿಗಳು ಎಷ್ಟೋ ಕೆಲಸ ಮಾಡಿದ್ದಾವೆ. ನಾನು ವಾಟ್ಸಪ್ ಗ್ರೂಪ್ ಐಡಿಯಾ ಕೊಟ್ಟಿದ್ದು ನಿಮಗೆ ಈ ಕಾರಣಕ್ಕಾಗಿ. ಒಂದು ಇನ್ನು ಎರಡನೇದು ಅಂಶ ಏನು ಅಂತಂತಂದರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿನ್ನೆ ತಾನೇ ಭಾಳ ದೊಡ್ಡ ಮಟ್ಟದಲ್ಲಿ ಕುವೆಂಪು ವಿಶ್ವಮಾನವ ದಿನಾಚರಣೆ ಆಚರಣೆ ಆಗಿದೆ. ಅದರ ಅಂಗವಾಗಿ ಮನೆಗಳಲ್ಲಿ ಮದುಮಗಳು ಅಂತನ್ನೋದನ್ನು ದೃಶ್ಯಕಾವ್ಯವನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಪತ್ರಿಕೆಗಳನ್ನು ನೀವು ಓದಿರ್ಬೋದು, ಅದನ್ನು ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ವಾರಕ್ಕೆ 3 ದಿನಗಳ ಕಾಲ ಶುಕ್ರವಾರ ಶನಿವಾರ ಭಾನುವಾರ
ನಾಲ್ಕು ವಾರ ಐದು ವಾರ ಅಂದ್ರೆ ಒಂದು ತಿಂಗಳ ಕಾಲ ನಡೀತಾ ಇದೆ. ಬಹಳ ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ. 9 ಗಂಟೆಗಳ ಕಾಲ ನಾಟಕ, 4 ರಂಗಗಳಲ್ಲಿ ಅದು ನಡೆಯುತ್ತೆ. ಅಹೋರಾತ್ರಿ ರಾತ್ರಿ 8:30 ಶುರು ಮಾಡಿದ್ರೆ ಬೆಳಗ್ಗೆ 6 ಗಂಟೆ ತನಕ ಅತ್ಯಂತ ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಇಡೀ ಜೀವನದಲ್ಲೇ ಒಂದು ಒಳ್ಳೆ, ನೀವು ಮನೆಗಳಲ್ಲಿ ಮದುಮದಗಳನ್ನ ಆರಂಭದ ಪೇಜಿಂದ ಕೊನೆ ತನಕನು ಪಟ್ಟ ಕೂತು ಓದುವಂತ ತಾಳ್ಮೆ ಇಲ್ಲದೆ ಇರ್ಬೋದು ನಿಮಗೆ. ಯಾಕಂದ್ರೆ ಆ ಸಾಹಿತ್ಯಿಕ ಆಸಕ್ತಿ ಎಲ್ರಿಗೂ ಬರುತ್ತೆ ಅಂತ ನನಗೆ ಅನ್ಸಲ್ಲ. ಆದ್ರೆ ಒಂದು ನಾಟಕವನ್ನ, ಒಂದು ಸಿನಿಮಾವನ್ನ ನೋಡುವಂತ ಇದೆಯಲ್ಲ, ಅದು ಅತ್ಯಂತ ಒಳ್ಳೆ ಹವ್ಯಾಸ. ಅದು ಅಂತ ಅವಕಾಶಗಳು ಬಹಳ ಸಿಗೋದು ಕಷ್ಟ. 2 ವರ್ಷದ ಹಿಂದೆ ಈ ರೀತಿ ಅವಕಾಶ ಆಗಿತ್ತು, ಈಗ ಮತ್ತೆ ಈ ಅವಕಾಶ ಬಂದಿದೆ. ಅದನ್ನ ನಾನು ನಿನ್ನೆ ರಾತ್ರಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಅದನ್ನ ನಿಮಗೆ ಬೆಳಿಗ್ಗೆ 6 ಗಂಟೆ ತನಕ ವಿವರ ಹೇಳ್ತೀನಿ ನಾನು. ಇಲ್ಲಿ ನಮ್ಮ ಕಲಾಗ್ರಾಮ ಇದೆಯಲ್ಲ ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ, ಅಲ್ಲಿ 4 ಬೇರೆ ಬೇರೆ ರಂಗಗಳು. ಎಷ್ಟು ಚೆನ್ನಾಗಿ ಅಂತಂದ್ರೆ, ಚಿಕ್ಕ ಸ್ಟೇಜ್ ಅಲ್ಲ ಅದು, ಓಪನ್ ಆಡಿಟೋರಿಯಮ್. ಅತ್ಯಂತ ಅದ್ಭುತವಾದ ದೃಶ್ಯಕಾವ್ಯ. ಇಡೀ ಜೀವನದಲ್ಲಿ ನಾವು ನೋಡೋದಕ್ಕೆ ಸಿಗದೇ ಇರತಕ್ಕಂಥ ಅಪರೂಪವಾದ ಅವಕಾಶ. ದಯವಿಟ್ಟು ಪ್ರತಿಯೊಬ್ಬರೂ ನೋಡಿ ಅಂತ ಹೇಳಿ ನಾನು ಮನವಿ ಮಾಡಿಕೊಳ್ತೇನೆ. ಅದ್ರ ಬಗ್ಗೆ ವಿವರ ನೀವು ಪೇಪರ್ಲೆಲ್ಲ ಬಂದಿದೆ, ಕೇಳ್ಕೊಳ್ಳಿ. ಏನಾದ್ರು ವಿವರ ಬೇಕು ಅಂತ ಕೇಳಿ ನಾನು ಹೇಳ್ತೀನಿ. 10 ನಿಮಿಷ ಗ್ಯಾಪ್ ಕೊಡ್ತಾರೆ, 9 ಗಂಟೆಗಳ ಇದು 4 ಥಿಯೇಟರ್ಲ್ಲಿ ನಡೆಯುತ್ತೆ. ಇದು ತುಂಬಾ ಚೆನ್ನಾಗಿ. ಬೊಮ್ಮನಹಳ್ಳಿ ಕೆಂದರಿ ಜೋಗಿ ನನ್ನ ಸ್ಕೂಲ್ ಡೇಸ್ನಲ್ಲಿ ಇತ್ತು, ಪಾಠದಲ್ಲಿ ನಾನು ದಿನ ಆಡ್ತಾ ಇದ್ದೆ ಅದನ್ನ. ಈಗ ನನ್ನ ಮೊಮ್ಮಗಳು ಇದೇ ನರ್ಸರಿನೇ ಹೇಳೋದು, ಕನ್ನಡದ ಒಂದು ಪದನೇ ಇಲ್ಲ. ಈಗ ಏನು ಲಾಸ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ನಾನು ನಿಜವಾಗ್ಲೂ ಭಾರಿ ಬೇಜಾರಾಗುತ್ತೆ. ಇವತ್ತೇ ಬೊಮ್ಮನಹಳ್ಳಿ ಕೆಂದರಿ ಜೋಗಿ ಅವ್ರು ಹೇಳಿದ್ಮೇಲೆ ನಾನು ಐ ಟ್ರೇಸ್ಟ್ ಬ್ಯಾಕ್. ನಾನು ಹೇಳ್ತಾ ಇದ್ನಲ್ಲ ಅದನ್ನ, ಹೇಳಿ ಯಾರು ಹೇಳಲ್ಲ. ಮನೆಯಲ್ಲಿ ಕನ್ನಡ ಇಲ್ಲ, ಬೇರೆ ಬಹಳ ಸಾಹಿತ್ಯಕವಾಗಿ ಎಷ್ಟು ಕೃಷ್ಣೇಗೌಡರು ಒಂದ್ ಮಾಹಿತಿ ಕೊಟ್ರು, ಆ ಮಾಹಿತಿ ಇಡೀ ಕಾರ್ಯಕ್ರಮದಲ್ಲಿ ಬರಲೇ ಇಲ್ಲ. ಕೊನೆಗೆ ಅವ್ರು ಬಂತು, ಅವ್ರು ಹೇಳಿದ್ರು ಏನಂದ್ರೆ, ಇಡೀ ಜಗತ್ತಿನಲ್ಲೇ ಸಾಹಿತ್ಯಿಕ ಕೆಲಸಕ್ಕಾಗಿ ಅತ್ಯಂತ ಹೆಚ್ಚು ಪ್ರಶಸ್ತಿಗಳು ಬಂದಿರೋದು ಅಂದ್ರೆ ಕುವೆಂಪುರವ್ರಿಗೆ. ಅದು ನಮಗೆ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ, ಅಂದ್ರೆ ಎಷ್ಟೋ ಜನ ಗೊತ್ತಿಲ್ಲದಿರೋ ಅಂಶಗಳನ್ನ ಹೇಳಬೇಕು ನಾವು ಕುವೆಂಪು ಅವ್ರ ಬಗ್ಗೆ ಅಂತ ನಾನು ಹೇಳೋ ವಿಚಾರಕ್ಕೆ ಅದನ್ನ ಹೇಳಿದೆ. ಅದು ಬರಬೇಕಿತ್ತು, ಇಲ್ಲಿ ಬರಲಿಲ್ವಲ್ಲ ಅಂತ ಕಾಯ್ತಾ ಇದ್ದೆ. ಅವ್ರು ಹೇಳಿದ್ರು, ಅದಕ್ಕೆ ನಾನು ವಾಟ್ಸಪ್ ಗ್ರೂಪ್ ಜೊತೆಗೆ ಫೇಸ್ಬುಕ್ ಬರೀ. ಕುವೆಂಪು ಅವರು ಸಾಹಿತ್ಯಕ್ಕಷ್ಟೇ ಸೀಮಿತ ಅಲ್ಲ, ಬಹಳ ಜನ ಅಂತಾರೆ ಸಾಹಿತ್ಯ ವಲಯದವರು. ಸಾಹಿತ್ಯ ಅವರು ಎಂಥ ವಿಚಾರವಾದಿ, ಎಂಥ ಭಾಷೆ, ಅವರು ಎಂಥ ಆಧ್ಯಾತ್ಮಿಕ ವ್ಯಕ್ತಿ, ಎಷ್ಟಿದೆ ಆಯಾಮಗಳು. ಎಲ್ಲ ಆಯಾಮದಿಂದನೂ ಕುವೆಂಪು ಅವರನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ರಿಗೂ ನಮಸ್ಕಾರ, ನನ್ನ ಮಾತನ್ನು ಕೇಳಿದ್ದಕ್ಕಾಗಿ. ಇನ್ನು ಒಂದು ಫೋಟೋಗ್ರಾಫಿ ಬಹಳ ಸರಳವಾಗಿ ವಾಟ್ ಆಫ್ ಥ್ಯಾಂಕ್ಸ್ ಅನ್ನ ಹೇಳಬೇಕು ಅಂತಂದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯಂತ ಅದ್ಭುತವಾಗಿ ಅವರು ಕುವೆಂಪು ಅವರ ಒಡನಾಡಿಗಳು. ನಾವಾದರೂ ನಾನಂತೂ ಕುವೆಂಪು ಅವರ ಮಗ ತೇಜಸ್ವಿ ಅವರು ಒಡನಾಡಿ ಅಂತ ಹೇಳ್ಕೊಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ನನಗೂ ಅವ್ರಿಗೂ ಒಡನಾಟ ಇತ್ತು ಒಂದು ಒಂದು ವಿಚಾರದಲ್ಲಿ, ಒಂದು ವಿಷಯದಲ್ಲಿ. ಅವರು ಕನ್ನಡ ಮತ್ತು ಕಂಪ್ಯೂಟರ್ ಕ್ಷೇತ್ರಕ್ಕೆ ಬಹಳ ಆದ್ಯತೆಯನ್ನು ಕೊಟ್ಟಿದ್ರು. ಕಂಪ್ಯೂಟರ್ ಅಲ್ಲಿ ಕನ್ನಡವನ್ನ ಅವರು ಸ್ವತಃ ಬಳಸ್ತಾ ಇದ್ರು, ಅವ್ರ ಅಕ್ಷರಗಳನ್ನ ಫಾಂಟ್ಗಳನ್ನ ಅದ್ರ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಇದಿತ್ತು. ನಾನು ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೆ, ಅದು ನನಗೆ ಅದು ಬೇರೆ ವಿಚಾರ. ಕುವೆಂಪು ಅವರ ಜೊತೆ ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು ಇವತ್ತು ಬಂದು ನಮ್ಮ ಮುಂದೆ ವಿಚಾರಗಳನ್ನು ಮಂಡಿಸಿದ್ದಾರೆ. ದಾಸೇಗೌಡರಿಗೆ ವಿಶೇಷವಾದ ಧನ್ಯವಾದಗಳನ್ನ. ಹಾಗೆ ಕೃಷ್ಣೇಗೌಡರು ಕೂಡ ಇವತ್ತು ಬಹಳ ಚೆನ್ನಾಗಿ ಅವರು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ನಮಗೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ಪ್ರೇಮ್ ಕುಮಾರ್ ಅವರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ. ಮತ್ತು ನೀವುಗಳು ಕೂಡ ಪ್ರತಿ ವಾರ ಇಲ್ಲಿ ಸೇರ್ತಿದೆ. ನಮ್ಮಂಥವ್ರ ಅಪರೂಪ, ಬರೋದು ಕಷ್ಟ. ನಮ್ಮ ಬೇರೆ ಬೇರೆ ಕಮಿಟ್ಮೆಂಟ್ಗಳು, ನೀವು ಬಂದಿದ್ದೀರಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ, ಅದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಫಾರ್ಮಲ್